ಇದು ನಾನು ಹೇಳ್ತಾ ಇರ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದ್ದರೆ ಪ್ರತಿಪಕ್ಷಕ್ಕೂ ಜವಾಬ್ದಾರಿ ಇರ್ತದೆ. ಪ್ರತಿಪಕ್ಷದವರು ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ಬಹಳ ಉದ್ವೇಗದಿಂದ ವಿವೇಚನೆಯನ್ನು ಕಳೆದುಕೊಂಡು ಮಾತಾಡ್ತಾರೆ. ಪ್ರತಿಪಕ್ಷದ ನಾಯಕನಾಗಿರ್ತಕ್ಕಂಥವನ್ನೇ ಭಾಳ ತಾಳ್ಮೆ ಕಟ್ಕೊಂಡು ಡಿರೈಲ್ ಆಯ್ತಾ ಇದೆ ರೋಗ, ಇಂಜಿನು ಡಿರೈಲ್ ಆಗ್ತಾ ಇದೆ, ಹೋಗೋ ಸ್ಪೀಡ್ ಕಳೀತಾ ಇಲ್ಲ, ಅವ್ರಿಗೆ ಅರಿವಾಗ್ತಾ ಇಲ್ಲ. ಅವರು ಕೂಡ ರಾಷ್ಟ್ರ ಮಟ್ಟದ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಅವ್ರಿಗೂ ಕೂಡ ತಪ್ಪಿದೇ ಇರ್ತಕ್ಕಂಥದ್ದು. ಆಗೇನಾಯ್ತದೆ, ರಿಯಾಕ್ಷನ್ನು ಅಷ್ಟೇ ಬಿಟ್ಕೊಟ್ಟೋಗ್ಬಿಡ್ತದೆ. ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಎಲ್ಲಿವರೆಗೆ ಸಹನೆ ಕಾಯಿಸ್ಕೊಳ್ತಾರೆ ಅವರು? ಅವ್ರ ಭಾಷೆಗಳು ಕೇಳಿದಿರಾ? ವಿರೋಧ ಪಕ್ಷದ ನಾಯಕರ ಭಾಗ ಯಾರು ಸಹಿಸ್ತಾರೇನ್ರಿ? ಅದಕ್ಕೆ ರಿಯಾಕ್ಷನ್ ಬೇಡುವ ಪ್ರತಿಕ್ರಿಯೆ, ಆಗ ಸಹಜವಾಗಿರ್ತದೆ ಅದು. ನಿಮಗೆ ಪ್ರತಿಪಕ್ಷದ ನಾಯಕ ತನ್ನ ಜವಾಬ್ದಾರಿ ಅರಿತು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು, ಆಗ ಸಹಜವಾಗಿರ್ತದೆ ಅದು. ನಿಮಗೆ ಪ್ರತಿಪಕ್ಷದ ನಾಯಕ ತನ್ನ ಜವಾಬ್ದಾರಿ ಅರಿತು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಪ್ರಯತ್ನ ಸರಿಯಾಗಿ ಮಾಡಬೇಕವರು. ಅದನ್ನು ಬಿಟ್ಟು ಎಷ್ಟು ನಾನು ಹೇಳಬಾರ್ದು ಅವಹೇಳನಕಾರಿ ಮಾತುಗಳನ್ನ ಆಡ್ತಾರೆ ಯಾರ ಬಗ್ಗೆ? ಅವ್ರಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿಪಕ್ಷದ ನಾಯಕ, ಒಬ್ಬ ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರು ಮಾತಾಡೋ ಚೆನ್ನಾಗಿರ್ತದ ಈ ಕ್ವಶನ್ ಅದು ಮಾತಾಡೋದು, ತಾಲೀನ್ ಬಗ್ಗೆ ಮಾತಾಡೋದು, ಇಡೀ ರಾಷ್ಟ್ರದಲ್ಲಿ ಯಾರೂ ಮಾತಾಡಲ್ಲ. ನನಗೆ ಇದು ಭಾಳ ಮನಸ್ಸು ಗ್ರೋವಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರನ್ನ ಒಂದು ತಿಂಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತಾಲಿಬಾನ್ ಕಳಿಸಿ ಪರಿಸ್ಥಿತಿ ನೋಡೋಣಪ್ಪ ಅಫ್ಘಾನಿಸ್ತಾನದಲ್ಲಿ, ಆಮೇಲೆ ಮಾತಾಡಿ ಏನು.